नमस्कार फ्रेंड्स, ನನ್ನ ಚಾನೆಲ್ನಲ್ಲಿ ಸ್ವಾಗತ. ಇವತ್ತು ನಾನು ಕಷಾಯ ಪುಡಿ ಮಾಡ್ತಾ ಇದ್ದೀನಿ. ಚಹಾ ಅಥ ಕಾಫಿ ಬೇಸರ ಬಂದಾಗ ಅಥವಾ ಅಸಿಡಿಟಿ ಪ್ರಾಬ್ಲಮ್ ಆಗುವರೆ ಅಂತವರಿಗೆ ಇದು ಅರ್ಧ ಕಪ್ ಕೊತ್ತಂಬರಿ, ಒನ್ ಕಪ್ ಜೀರಿಗೆ ತಗೋಬೇಕು. ಇನ್ನು ಸ್ವಲ್ಪ ಕಡಿಮೆ ಇದೆ. ಅರ್ಧ ಕಪ್ ಬಡೆ ಸೊಪ್ಪು ಸೋಂಪು, ಒಂದು ಎರಡು ಟೀ ಚಮಚ ಮೆಂತ್ಯ, ಇದು ಐದಾರು ಲವಂಗ, ಎಂಟು ಹತ್ತು ಯಾಲಕ್ಕಿ, ಆಮೇಲೆ ಇದು ಎರಡು ಟೇಬಲ್ ಚಮಚ ಶುಂಠಿ ಪುಡಿ, ಇದು ಒಂದು ಟೇಬಲ್ ಚಮಚ ತುಳಸಿ ಪುಡಿ. ಇದನ್ನೆಲ್ಲ ಆಮೇಲೆ ಮಿಕ್ಸ್ ಮಾಡ್ಕೋಬೇಕು. ಇದು ಒಂದು ಚಮಚ ಪುದೀನ ಪೌಡರ್ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಜಾಯಿಕಾಯಿ ಪುಡಿ ಒಂದು ಚಮಚ, ಒಂದು ಚಮಚ ಹಳದಿ ಪುಡಿ, ಆಮೇಲೆ ಇದು ಒಂದು ಎರಡು ಟೇಬಲ್ ಚಮಚ ಗೋಡಕಷ್ಟದ ಪೌಡರ್ ಅಂದರೆ ಜಸ್ಟ್ ಮಂತ್. ಹುರ್ಕೋಬೇಕು. ಜೀರಿಗೆ ಹಾಕ್ತಾ ಇದ್ದೀನಿ. ಸೋಂಪು ಹಾಕೊಳ್ತಾ ಇದ್ದೀನಿ. ಮೆಂತ್ಯ ಹಾಕೊಳ್ತಾ ಇದ್ದೀನಿ. ಪೌಡರ್ ಮಾಡ್ಕೋಬೇಕು. ಯಾಲಕ್ಕಿ ಲವಂಗ ಸಹ ಹಾಕೋತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಹಳದಿ ಪುಡಿ, ಇದು ಗೋಡ ಕಸ್ಟರ್ಡ್ ಪುಡಿ ಜಸ್ಟ್ ಮದು ಪೌಡರ್, ಇದು ಶುಂಠಿ ಪೌಡರು, ಇದು ಜಾಯಿಕಾಯಿ. ಈ ಜಾಯಿಕಾಯಿ ಪುದೀನ ಪೌಡರ್ ತುಳಸಿ ಪೌಡರ್ ಎಲ್ಲ ಆಪ್ಷನಲ್ಲು, ಯಾವುದಿದೆ ಅದನ್ನ ಹಾಕೋಬಹುದು. ಇದು ಪುದೀನ ಪೌಡ್ರು, ಇದು ತುಳಸಿ ಪೌಡ್ರು,
ಕಷಾಯ ಪೌಡರ್ ತಯಾರಾಗಿದೆ. ಕಷಾಯ ಮಾಡ್ಕೊಳ್ಳಿಕ್ಕೆ ಒಂದು ಕಪ್ ನೀರನ್ನು ಕುದಿಸಲಿಕ್ಕೆ ಇಟ್ಕೊಂಡಿದ್ದೀನಿ. ಒಂದು ಚಮಚ ಕಷಾಯ ಪುಡಿ ಹಾಕ್ತಾ ಇದ್ದೀನಿ. ಕುದಿಲಿ ಅದು ಚೆನ್ನಾಗಿ. ಕುದಿತಾ ಇದೆ. ಎಷ್ಟು ಬೇಕು ಅಷ್ಟು ಹಾಲು ಹಾಕೋಬೇಕು ನಿಮಗೆ ಸೇರಿದಷ್ಟು. ಕಷಾಯ ತಯಾರಾಗಿದೆ. ನಿಮಗೆ ಸಿಹಿ ಬೇಕಾದ್ರೆ ಸಕ್ಕರೆ ಹಾಕೋಬಹುದು. ನಾನು ಅರ್ಧ ಚಮಚ ಸ್ಟೀವಿಯಾ ಪುಡಿ ಹಾಕೋತಾ ಇದ್ದೀನಿ. ಬೇಕಿದ್ರೆ ನಿಮ್ಗೆ ಆಡಿಸ್ಕೊಳ್ಳಬಹುದು. ಹೀಗೆ ಹಾಕೋತಾ ಇದ್ದೀನಿ. ಮಳೆಗಾಲಕ್ಕೆ ಬಿಸಿ ಬಿಸಿಯಾದ ಕಷಾಯ ತಯಾರಾಗಿದೆ. ಕಷಾಯ ಪುಡಿ